ಕೆಶಿ ತಮ್ಮ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಭ್ರಷ್ಟಾಚಾರವಲ್ಲದೆ ಈ ಸರ್ಕಾರದಲ್ಲಿ ಬೇರೇನೂ ನಡೆದಿಲ್ಲ. ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಪಟ್ಟಿ ಬಿಡುಗಡೆ ಮಾಡ್ತೀನಿ. ಇವತ್ತು ಬೆಂಗಳೂರಿನಲ್ಲಿ ಸ್ಫೋಟಕವಾದ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ. ಕೆಪಿಎಸ್ಸಿ ಅಷ್ಟೇ ಅಲ್ಲದೆ ಸಾಕಷ್ಟು ಅಕ್ರಮ ನಡೆದಿದೆ. ಕೇವಲ ಕೆಪಿಎಸ್ಸಿ ಅಷ್ಟೇ ಅಲ್ಲ, ಎಲ್ಲದರಲ್ಲೂ ಕೂಡ ಅಕ್ರಮ ಆಗಿದೆ. ಆದರೆ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಬಹಿರಂಗ ಪಡಿಸ್ತೀನಿ ಅಂತ ಬೆಂಗಳೂರಿನಲ್ಲಿ. ಭ್ರಷ್ಟಾಚಾರವಲ್ಲದೆ ಈ ಸರ್ಕಾರದಲ್ಲಿ ಬೇರೇನೂ ನಡೆದಿಲ್ಲ. ಅವರ ಸರ್ಕಾರದಲ್ಲೂ ಕೂಡ ಭ್ರಷ್ಟಾಚಾರ ಇತ್ತು, ಕೇವಲ ಇದೇ ಸರ್ಕಾರದಲ್ಲಿ ಅಲ್ಲ. ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಪಟ್ಟಿಯನ್ನು ಬಿಡುಗಡೆ ಮಾಡ್ತೀನಿ ಅಂತ ಡಿಕೆ ಶಿವಕುಮಾರ್ ತಮ್ಮ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಭ್ರಷ್ಟಾಚಾರ ಅನ್ನೋದು ಮೊದಲ ಕಾಲದಿಂದಲೂ ಕೂಡ ಭ್ರಷ್ಟಾಚಾರ ನಡೀತಾ ಇದೆ. ಈಗಾಗಲೇ ಕೂಡ ಡಿಕೆ ಶಿವಕುಮಾರ್ ಸ್ಫೋಟಕವಾದ ಹೇಳಿಕೆ ಇದು, ಭ್ರಷ್ಟಾಚಾರವಲ್ಲದೆ ಬೇರೇನು ನಡೀತಾ ಇಲ್ಲ ಅಂತ ಹೇಳಿರುವಂಥದ್ದು. ಇದಕ್ಕೆ ಪ್ರತ್ಯುತ್ತರವಾಗಿ ಬಿಜೆಪಿ ನಾಯಕರು ಕೂಡ ಹೇಳ್ತಾ ಇರುವಂಥದ್ದು ಭ್ರಷ್ಟಾಚಾರ ಅನ್ನೋದು ಭ್ರಷ್ಟಾಚಾರದ ಗಂಗೋತ್ರಿ ಆಗ್ತಾ ಇರೋದು ಕಾಂಗ್ರೆಸ್ ಸರ್ಕಾರದಲ್ಲಿ. ಆದರೆ ಇಲ್ಲಿ ಡಿ ಕೆ ಶಿವಕುಮಾರ್ ಹೇಳ್ತಾ ಇರುವಂಥದ್ದು ಬರೇ ಭ್ರಷ್ಟಾಚಾರವನ್ನು ಮಾಡ್ತಿದ್ದಾರೆ, ಈ ಪರ್ಸೆಂಟೇಜು ಆ ಪರ್ಸೆಂಟೇಜು ಭ್ರಷ್ಟಾಚಾರದಿಂದ ಸಾಯ್ತಾ ಇದ್ದಾರೆ, ಇದು ಕಾಂಗ್ರೆಸ್ ಅವರ ಆರೋಪ. ಈಗ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳು ನನ್ನ ಹತ್ರ ಇದೆ, ಅದನ್ನ ಬಿಚ್ಚಿಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಸ್ಫೋಟಕವಾದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನೇನ್ ಯಾವ ಯಾವ ಅಕ್ರಮದಲ್ಲಿ ಇವರು ಭಾಗಿಯಾಗಿದ್ದಾರೆ? ಅವರು ಡಿ ಕೆ ಶಿ ಅವರು ಹೇಳ್ತಾ ಇರುವಂತದ್ದು ಕೇವಲ ಕೆಪಿಎಸ್ಸಿಯಲ್ಲಿ ಮಾತ್ರ ಅಕ್ರಮ ನಡೆದಿಲ್ಲ, ಬೇರೆ ಎಲ್ಲಾ ಆಯಾಮಗಳಲ್ಲೂ ಕೂಡ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಅಕ್ರಮ ನಡೆದಿದೆ. ಅದನ್ನೆಲ್ಲವನ್ನ ಕೂಡ ನಾನು ಬಿಚ್ಚಿಡ್ತೀನಿ ಅಂತ ಇವತ್ತು ಬೆಂಗಳೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ.